ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಸೌಖ್ಯವಾಗಿದ್ದೀರಾ? ಕೆಲವು ಕಷ್ಟ ಉಪದ್ರವ ನಿಮ್ಮ ಜೀವಿತದಲ್ಲಿ ಬರುತ್ತದಲ್ಲವಾ? ಏನು ನಡೆಯುತ್ತಿದೆ ನಿಮಗೆ ಗೊತ್ತಾ? ಒಂದು ವೇದ ವಾಕ್ಯವನ್ನು ಹೇಳುತ್ತೇನೆ, ಅರ್ಥ ಮಾಡಿಕೊಳ್ಳುವಿರಿ. ಯೆಶಾಯ 41:15 ವಾಕ್ಯದಲ್ಲಿ, ಈಗೋ ನಾನು ನಿನ್ನನ್ನು ಮಸ್ಸೆದ ಮೊನೆಹಲ್ಲಿನ ಹೊಸ ಹಂತಿ ಕುಂಟೆಯನ್ನಾಗಿ ಮಾಡಿದ್ದೇನೆ. ದೇವರು ನಿಮ್ಮನ್ನು ಮೊನಚಾಗಿ ಮಾಡುತ್ತಾರೆ. ಒಂದು ಯಂತ್ರ ಇದೆ ಅಂದುಕೊಳ್ಳಿ, ಒಂದು ಕಾರ್ಯವನ್ನು ಮಾಡುವುದಕ್ಕೆ ಉಪಯೋಗಿಸುತ್ತೇವೆ. ಉಪಯೋಗಿಸುತ್ತಾ ಉಪಯೋಗಿಸುತ್ತಾ ಅದರ ಆ ಒಂದು ಹಲ್ಲುಗಳು ನಾವು ಉಪಯೋಗಿಸುವಾಗ ಮೊಂಡವಾಗುತ್ತದೆ. ನಾವು ಉಪಯೋಗಿಸುವ ಕತ್ತಿಯನ್ನೇ ನೋಡಿರಿ, ಕತ್ತರಿಸಿ ಕತ್ತರಿಸಿ ಮೊಂಡವಾಗುತ್ತದೆ. ಮಸೆದು ಹೊಸದು ಮಾಡುತ್ತೇವಲ್ಲ, ಅದೇ ರೀತಿ ದೇವರು ಹೇಳುತ್ತಾರೆ, ನಾನು ಮಸೆದ ಮೊನೆಹಲ್ಲಿನ ಹಂತಿ ಕುಂಟೆಯನ್ನಾಗಿ ನಿನ್ನನ್ನು ಮಾಡುವೆನು, ಮೊನಚಾಗಿ ಮಾಡುತ್ತೇನೆ. ಅದಕ್ಕೆ ಕಷ್ಟ, ಅದಕ್ಕೆ ಉಪದ್ರವ, ಅದಕ್ಕೆ ಇಕ್ಕಟ್ಟು. ದೇವರು ನಿಮ್ಮನ್ನು ರೂಪಿಸುತ್ತಾರೆ. ಯಾಕೆ ರೂಪಿಸುತ್ತಾರೆ? ನಿಮ್ಮ ಮೂಲಕ ಏನೋ ಮಾಡಲು ಬಯಸುತ್ತಾರೆ. ನಿಮ್ಮ ಮೂಲಕ ದೇವರು ಒಳ್ಳೆಯದನ್ನು ಮಾಡಲು ಬಯಸುತ್ತಾರೆ. ನಿಮ್ಮ ಮೂಲಕ ತನ್ನ ಯೋಜನೆಯನ್ನು ನೆರವೇರಿಸಲು ಬಯಸುತ್ತಾರೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ಓದುವ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ನೀವು ಯೇಸುವಿಗಾಗಿ ಏನನ್ನೋ ಮಾಡಬೇಕಾಗಿದೆ. ನಿಮ್ಮನ್ನು ಉಪಯೋಗಿಸಿ ಮತ್ತೊಬ್ಬರನ್ನು ಆಶೀರ್ವದಿಸುತ್ತಾನೆ. ಅದಕ್ಕೆ ಆತನು ನಿಮ್ಮನ್ನು ರೂಪಿಸುತ್ತಿದ್ದಾನೆ. ಕಷ್ಟ ಉಪದ್ರವಗಳ ಮಧ್ಯದಲ್ಲಿ ಹೇಗೆ ನಂಬಬೇಕು, ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಕರ್ತನನ್ನು ಆಶ್ರಯಿಸಿಕೊಳ್ಳಬೇಕೆಂದು ರೂಪಿಸುತ್ತಾನೆ. ರೂಪಿಸಿದರೆ ಏನು ಒಳಿತು ನಡೆಯುತ್ತದೆ? ನೀವು ಅನೇಕರಿಗೆ ಆಶೀರ್ವಾದವಾಗಿ ಬದಲಾಗುವಿರಿ. ನಿಮ್ಮ ಮೂಲಕ ಅನೇಕರು ಒಳಿತನ್ನು ಹೊಂದುವರು. ನಿಮ್ಮ ಮೂಲಕ ಅನೇಕರು ಆಶೀರ್ವದಿಸಲ್ಪಡುವರು. ನಿಮ್ಮ ಮೂಲಕ ಅನೇಕರು ದೇವರ ಪ್ರೀತಿಯನ್ನು, ಬಲವನ್ನು ಅರಿತುಕೊಳ್ಳುವರು. ಹಾಗಾದರೆ ದೇವರೇ, ನನ್ನನ್ನು ಹಾಗೆ ಮಾರ್ಪಡಿಸು, ಮೊನೆ ಹಲ್ಲುಗಳುಳ್ಳ ಹಂತಿಕುಂಟೆಯನ್ನಾಗಿ ಮಾರ್ಪಡಿಸಿ ಎಂದು ಹೇಳುವಿರಾ? ನೀವು ಆಸೆಯಿಂದ ಹೇಳಿರಿ, ದೇವರು ನಿಮ್ಮನ್ನು ಉಪಯೋಗಿಸುವರು. ತಂದೆಯೇ, ಈ ಮಾತನ್ನು ಕೇಳುವಂತ ಈ ಮಗನು, ಈ ಮಗಳು, ಈ ತಾಯಿಯವರು, ಈ ತಂದೆಯವರು, ಪ್ರತಿಯೊಬ್ಬೊಬ್ಬರ ಮೂಲಕ ನೀವು ಏನೋ ಮಾಡಲು ಬಯಸುತ್ತೀರಿ, ಅದಕ್ಕೆ ಅವರನ್ನು ಮೊನೆ ಹಲ್ಲುಗಳುಳ್ಳ ಹಂತಿಕುಂಟೆಯನ್ನಾಗಿ ಮಾರ್ಪಡಿಸು. ಅವರನ್ನು ರೂಪಿಸು, ಉಪಯೋಗಿಸು, ಅನೇಕರಿಗೆ ಆಶೀರ್ವಾದವಾಗಿ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.